ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಸಹ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಅಂಡ್ ಹಾಗೇನು ಸಹ ಎಸ್ ಎಸ್ ಪಿ ವೆಬ್ಸೈಟ್ ಏನಿದೆ ಈ ಒಂದು ಎಸ್ ಎಸ್ ಪಿ ವೆಬ್ಸೈಟ್ ಎಲ್ಲಾನು ಸಹ ತುಂಬಾನೇ ಚೇಂಜಸ್ ಆಗಿದೆ ಇದ್ರ ಬಗ್ಗೆ ಎಲ್ಲಾನು ಸಹ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಅಂಡ್ ಸ್ಟೂಡೆಂಟ್ಸ್ ವಿಡಿಯೋನ ನೋಡ್ತಿದ್ರ ಲೈಕ್ ಸ್ವಲ್ಪ ತುಂಬಾ ಕಡಿಮೆ ಮಾಡ್ತಿದ್ರಾ ಎಲ್ಲರೂ ಸಹ ಹೋಗಿ ಲೈಕ್ ಅನ್ನ ಮಾಡಿ ಅಂಡ್ ಹಾಗೇನು ಸಹ ಸಬ್ಸ್ಕ್ರೈಬ್ ಅನ್ನ ಮಾಡಿ ು ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ ಓಕೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಾನು ಈಗಾಗಲೇ ಸಹ ನಿಮ್ಗೊಂದು ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಓಪನ್ ಆಗಿದೆ ಎಲ್ಲರನ್ನೂ ಸಹ ಒಂದು ಅಪ್ಲೈ ಮಾಡ್ಕೊಳ್ಳಿ ಅಂತ ಪ್ರೀ ಮ್ಯಾಟ್ರಿಕ್ ಸ್ಟೂಡೆಂಟ್ಸ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಬಟ್ ಇದು ರೀಸೆಂಟ್ ಆಗಿ ಬಂದಿರುವಂತಹ ಒಂದು ಅಪ್ಡೇಟ್ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅನ್ನು ಸಹ ಅಪ್ಲೈ ಮಾಡ್ಬೋದಾಗಿದೆ ನೀವೀಗ ಈ ಒಂದು ಎಸ್ ಎಸ್ ಪಿ ಅಪ್ಷಿಯಲ್ ವೆಬ್ಸೈಟ್ಗೆ ಬಂದಿದ್ದೀರಾ ಅಂತ ಅಂದ್ರೆ ಇಲ್ಲಿ ಎಸ್ ಎಸ್ ಪಿ ಅಪ್ಶಿಯಲ್ ವೆಬ್ಸೈಟ್ ಅಲ್ಲಿ ಸಹ ತೋರಿಸಿದೆ ನೋಡಿ ಪೋಸ್ಟ್ ಮ್ಯಾಟ್ರಿಕ್ ಇದು ನೋಡಿ ನೀವು ನೋಡ್ಬೋದು ಮೇಲೆ ಒಂದು ವೆಬ್ಸೈಟ್ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಆದರೆ ಇದೆ ಇಲ್ಲಿ ನೀವು ನೋಡಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ ಅವರನ್ನು ಸಹ ಅಪ್ಲೈ ಮಾಡ್ಬೋದು ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಎಲ್ಲರೂ ಸಹ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಆಗಿ ಈ ಒಂದು ವೆಬ್ಸೈಟಲ್ಲಿ ಏನೆಲ್ಲ ಒಂದು ಅಪ್ಡೇಟ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲರೂ ಸಹ ಈ ಒಂದು ಇದಕ್ಕೆ ನೀವು ಫಸ್ಟು ಲಾಗಿನ್ ಆಗಿ ಇದು ನೀವು ಲಾಗಿನ್ ಆಗಿದ ಕೂಡಲೇ ಸಹ ನಿಮಗೆ ಈ ರೀತಿ ಆದರೆ ತೋರಿಸಿರುತ್ತೆ ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಈ ರೀತಿ ಇರುತ್ತೆ ನೀವು ಜಸ್ಟ್ ಅದನ್ನು ಓಕೆ ಅಂತ ಕೊಟ್ಬಿಟ್ಟು ನೀವು ಇದಕ್ಕೆ ನೋಡಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ನೀವೇನಾದರೂ ಅಪ್ಲೈ ಮಾಡಬೇಕು ನಿಮ್ಮ ಹತ್ರ ಎಲ್ಲ ಒಂದು ಡೀಟೇಲ್ಸ್ನ ಸಹ ಇದೆ ಅಂತಂದರೆ ನಾನು ಯಾಕೆಲ್ಲ ಒಂದು ಡೀಟೇಲ್ಸ್ ಇದೆ ಅಂತಂದರೆ ಈಗ ಕೆಲವು ಹೊಸೋದಾಗಿ ಜಾಯ್ನ್ ಆಗಿರುವಂಥ ಡಿಗ್ರಿ ಸ್ಟೂಡೆಂಟ್ಸ್ ಹತ್ರ ಯು ಎಸ್ ಎ ನಂಬರ್ಸ್ ಇರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹತ್ರ ಇನ್ನೂ ಸಹ ಯು ಎಸ್ ಎ ನಂಬರ್ಸ್ ಬಂದಿರೋದಿಲ್ಲ ಕೆಲವರದ್ದು ಒಂದು ಮಾರ್ಸು ಕಾಲೇಜಸ್ ಕಡೆಯಿಂದ ಅಪ್ಡೇಟ್ ಮಾಡಿರೋದಿಲ್ಲ ನೀವು ಯಾರನ್ನು ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಿಬಿಡಿ ಅದು ನಿಮ್ಮ ಒಂದು ಮಾರ್ಕ್ಸ್ ಎಲ್ಲ ಸಹ ಅಪ್ಡೇಟ್ ಆಗೋವರೆಗೂ ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಸ್ಕಾಲರ್ಶಿಪ್ ಏನಿದೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆದರೆ ಇರುತ್ತೆ ಅದ್ರ ಬಗ್ಗೆ ಯಾರೂ ಸಹ ಜಾಸ್ತಿ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ ನೋಡಿ ನೀವು ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಜಸ್ಟ್ ಅಪ್ಲೈ ಪರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ತೋರಿಸಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಆದಮೇಲೆ ನಿಮಗೆ ಸೇಮ್ ನೀವು ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಜಸ್ಟ್ ಕೆಲವು ಪಸ್ಟ್ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡ್ತಾರೆ ನೆಕ್ಸ್ಟ್ ಒಂದು ಸ್ಟೆಪ್ ಒನ್ ಕೊಡ್ತಾರೆ ಈ ಒಂದು ಸ್ಟೆಪ್ ಒನ್ ಅಲ್ಲಿ ಸ್ಟಡಿ ಕ್ಯಾಸ್ಟ್ ಪರ್ಸನಲ್ ಡೀಟೇಲ್ಸ್ ಅನ್ನು ಕೊಡೋದಾಗುತ್ತೆ ಹಣ ನೆಕ್ಸ್ಟ್ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ ಹಣ ನೆಕ್ಸ್ಟ್ ಈ ಅಟೆಸ್ಟೇಷನ್ ಡೀಟೇಲ್ಸ್ ಹಣ ನೆಕ್ಸ್ಟ್ ನೀವೇನಾದ್ರೂ ಹಾಸ್ಟೆಲ್ ಅಂದ್ರೆ ಹಾಸ್ಟೆಲ್ ಡೀಟೇಲ್ಸ್ನ ಇಷ್ಟು ಕೊಟ್ಟಿದ್ದೀರಾ ಅಂತಂದರೆ ನೆಕ್ಸ್ಟು ಪ್ರಿವ್ಯೂ ಅರ್ ಫೈನಲ್ ಸಬ್ಮಿಟ್ ಸ್ಟೆಪ್ ಐ ಕೊಟ್ಟಿದ್ರ ಅಂತ ಅಂದರೆ ಮುಗೀತು ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಸ್ಕಾಲರ್ಶಿಪ್ಗೆ ನೀವು ಆದರೆ ಅಪ್ಲೈ ಮಾಡ್ಬೋದು ಓಕೆನಾ ಇದೆಲ್ಲಾನು ಸಹ ಓಕೆ ಆ್ಯಂಡ್ ನೆಕ್ಸ್ಟ್ ಈ ಒಂದು ವೆಬ್ಸೈಟಲ್ಲಿ ಹೊಸ್ದಾಗ ಏನು ಅಪ್ಡೇಟ್ ಆಗಿದೆ ಅಂತ ನೀವು ಮೊದಲಿಗೆ ಎಲ್ಲಾನು ಸಹ ಈ ಒಂದು ಸ್ಟೇಟಸನ್ನ ಚೆಕ್ ಮಾಡೋದಕ್ಕೆ ಈಗ ಎಲ್ಲರೂ ಸಹ ಚೆಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಯಾಕಂತ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ಸ್ ಇನ್ನೂ ಸಹ ಬಂದಿಲ್ಲ ಆಗ್ಲೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ್ದಾರೆ ಬಟ್ ಲಾಸ್ಟ್ ಇಯರ್ ಅಮೌಂಟ್ಸ್ ಬರಬೇಕಲ್ವಾ ಅಮೌಂಟ್ಸ್ ಏನಾಗಿದೆ ಏನು ಅಂತ ನೀವು ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಹೋದರೆ ನೋಡಿ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆ ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ಆದ್ಮೇಲೆ ನೆಕ್ಸ್ಟ್ ನೀವು ಇಯರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ಇಯರ್ ಅಂತ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಯರನ್ನು ಸೆಲೆಕ್ಟ್ ಆದ್ಮೇಲೆ ನಿಮ್ಗೆ ಈಗ ಹೊಸದಾಗಿ ಒಂದು ಸ್ಟೇಟಸ್ನ ನೋಡೋದಕ್ಕೆ ಹೊಸದಾಗಿ ಅಪ್ಡೇಟ್ ಆಗಿದೆ ಮೊದಲಿಗೆಲ್ಲಾನು ಸಹ ನಿಮಗೆ ಸ್ಟೇಟಸ್ ಯಾವ ರೀತಿ ತೋರಿಸಿದ್ವು ಅದು ಡಿ ಬಿ ಟಿ ಆಗಿದೆಯಾ ಇಲ್ಲ ಅಕೌಂಟ್ಗೆ ಇಲ್ವಾ ಈ ರೀತಿ ಆದರೆ ತೋರಿಸಿತ್ತು ಬಟ್ ಈಗ ನಿಮಗೆ ನೋಡಿ ಮೊದಲಿಗೆ ಏನು ತೋರಿಸ್ತಾರೆ ಅಂತಂದ್ರೆ ಅಕಾಡೆಮಿಕ್ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟನ್ನು ತೋರಿಸ್ತಾರೆ ಮೊದಲಿಗೆ ಅಕಾಡೆಮಿಕ್ ಡೀಟೇಲ್ಸ್ ಸ್ಟೂಡೆಂಟ್ ನೆಕ್ಸ್ಟ್ ನೀವು ಅದೇ ತರ ನೋಡ್ತಾ ಹೋದ್ರೆ ಆಧಾರ್ ಸಿಡಿಂಗ್ ಸ್ಟೇಟಸ್ ಅನ್ನ ವಿತ್ ಬ್ಯಾಂಕ್ ಆಗಿದೆಯಾ ಇಲ್ವಾ ಬ್ಯಾಂಕ್ ನೇಮ್ ನೆಕ್ಸ್ಟ್ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ ಇಲ್ವಾ ಅಂತ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿದ್ರೆ ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಎಸ್ ಇದೆ ನೆಕ್ಸ್ಟ್ ಇಲ್ಲಿ ನೀವು ನೆಕ್ಸ್ಟ್ ನೋಡೋದು ಒಂದು ಸ್ಟೆಪ್ ಸ್ಟೆಪ್ ಇದೆ ಸೆಕೆಂಡ್ ಲೆವೆಲ್ ಅಂತ ನೋಡಿ ಇದು ಸೆಕೆಂಡ್ ಲೆವೆಲು ಸ್ಕಾಲರ್ಶಿಪ್ ಕಾಂಪೋನೆಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಇದೆ ಇಲ್ಲಿ ನೋಡಬಹುದು ಕಾಂಪೋನೆಂ ಯಾವ ಒಂದು ಅಮೌಂಟ್ ಫ್ರೀ ನೆಕ್ಸ್ಟ್ ರೂಡ್ ಆಗಿದೆಯಾ ಎಷ್ಟು ಅಮೌಂಟ್ ತೋರಿಸಿದೆಯಾ ಎಷ್ಟು ತೋರಿಸಿದೆಯ ಏನೋ ಅಂತ ಅಣ್ಣ ನೆಕ್ಸ್ಟ್ ಇರ್ತಕ್ಕಂಥದ್ದು ತರ್ಡ್ ಲೆವೆಲು ಅಪ್ರೂವ್ಡ್ ಅಪ್ಲಿಕೇಶನ್ ಫುಷು ಟು ಡಿ ಬಿ ಟಿ ಫಾರ್ ಪೇಮೆಂಟ್ ಅಂತ ಇಲ್ಲಿ ನೀವು ನೋಡ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಇದು ಫೀ ಅಮೌಂಟು ಫುಷು ಟು ಡಿ ಬಿ ಟಿ ಫಾರ್ ಪೇಮೆಂಟು ಟು ಡಿ ಬಿ ಟಿ ಎಸ್ ಅಂತ ಆಗಿದೆ ಅಮೌಂಟ್ ಸೆವೆನ್ ತೌಸಂಡ್ ಸಿಕ್ಸ್ ನೈಂಟಿ ಆಗಿದೆ ಅಂಡ್ ನೆಕ್ಸ್ಟ್ ಈ ಒಂದು ಫೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟ್ ಫುಷ್ಟು ಡಿ ಬಿ ಟಿ ಫಾರ್ ಪೇಮೆಂಟ್ ಅಂತ ಇದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ದು ಇಲ್ಲಿ ತಾದ್ರೆ ಈ ರೀತಿ ಆದರೆ ತೋರಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಲೆವೆಲ್ ಬಂದ್ಬಿಟ್ಟು ನಿಮಗೆ ಪೇಮೆಂಟ್ ಸ್ಟೇಟಸ್ ಇಲ್ಲಿ ಪೇಮೆಂಟ್ ಅಲ್ಲಿ ನೋಡಿ ನೀವು ಎಲ್ಲಾನು ಸಹ ನೀವು ಮೊದಲಿಗೆ ನೋಡಿರ್ತೀರಾ ಬಟ್ ಅದು ಅಪ್ಡೇಟ್ ಆಗಿದೆ ಇಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ನೋಡಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಇನ್ ಡಿ ಬಿ ಟಿ ಅಂತ ಇದೆ ಇದು ನೋ ಇದೆ ಇದು ಮೋಸ್ಟ್ಲಿ ಎಸ್ ಬಂದ್ಮೇಲೆ ಅಕೌಂಟ್ ಗಳಿಗೆ ಬರುತ್ತೆ ಅಂಡ್ ನೆಕ್ಸ್ಟ್ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ ಫ್ರಮ್ ಡಿ ಬಿಟಿ ಅಂತ ಇದೆ ಅದು ಅವೈಟೆಡ್ ಅಂತ ಇದೆ ಅಂಡ್ ನೆಕ್ಸ್ಟ್ ಅಮೌಂಟ್ ಸೆವೆನ್ ತೌಸಂಡ್ ಸಿಕ್ಸ್ ನೈಂಟಿ ಸೇಮ್ ಅದೇ ರೀತಿ ತೋರಿಸುತ್ತೆ ಇಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿಒನ್ ಡಿ ಬಿ ಟಿ ಅಂತ ಇದೆ ಇದು ಡಿಡಿಒ ಇನ್ನು ಸಹ ಅಪ್ರೂವ್ ಮಾಡಿಲ್ಲ ಅಂತ ಅನಿಸುತ್ತೆ ಸ್ಟೂಡೆಂಟ್ಸ್ ನನಗೆ ಒಂದು ಕಮೆಂಟ್ಸ್ ಅನ್ನು ಮಾಡಿ ತಿಳಿಸ್ಕೊಡಿ ನೀವು ಸಹ ಇದೇ ರೀತಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಬಿಟ್ಟು ನಿಮ್ದು ಅಪ್ರೂವ್ ಆಗಿದೆಯಾ ಇಲ್ವಾ ಡಿಡಿಒ ಕಡೆ ಅಂತ ಅನ್ನೋದನ್ನ ನೀವು ಜಸ್ಟ್ ನನಗೆ ನಿಮ್ದು ನೋ ಅಂತ ಇದೆಯೋ ಎಸ್ ಅಂತ ಇದೆಯೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ ದಯವಿಟ್ಟು ಸಹ ಅಂಡ್ ನೆಕ್ಸ್ಟ್ ಪೇಮೆಂಟ್ ಅನ್ನ ಕೊಡುತ್ತೆ ಓಕೆ ಇದು ಟೋಟಲ್ ಪೇಮೆಂಟ್ ಡೀಟೇಲ್ಸ್ ಏನು ಅಂತ ಅಂದ್ರೆ ಅಕೌಂಟ್ ಗಳಿಗೆ ಬಂದಿದ್ದ ಆದ್ಮೇಲೆ ಡಿಪಾರ್ಟ್ಮೆಂಟ್ ನೇಮು ಮೈಂಟೆನೆನ್ಸ್ ಆರ್ ಫಿ ಯಾವ ಅಮೌಂಟ್ ಬಂದಿದೆ ಫೇಡ್ ಸ್ಟೇಟಸ್ ಏನು ಅಂತ ಇದೆ ಈಗ ನೋ ರೆಸ್ಪಾನ್ಸ್ ಅಂತ ಇದೆ ಯಾಕಂತಂದ್ರೆ ಅಕೌಂಟ್ ಗಳಿಗೆ ಇನ್ನೂ ಸಹ ಬಂದಿಲ್ಲ ಅಡ್ಡ ನೆಕ್ಸ್ಟ್ ಟೋಟಲ್ ಅಮೌಂಟ್ ಪೇಡ್ ಬ್ಯಾಂಕ್ ನೇಮು ಬ್ಯಾಂಕ್ ಅಕೌಂಟ್ ನಂಬರ್ ಯು ಟಿ ಆರ್ ನಂಬರ್ ಕ್ರೆಡಿಟ್ ಅನ್ನು ಎಲ್ಲರೂ ಸಹ ಯಾವ ಡೇಟ್ಗೆ ಬಿದ್ದಿದೆ ಪ್ರತಿಯೊಂದನ್ನು ಸಹ ಈ ಒಂದು ಸ್ಟೇಟಸ್ ಈ ರೀತಿ ಅಪ್ಡೇಟ್ ಆಗಿದೆ ಇದು ಟೋಟಲ್ ಆಗಿ ಎಸ್ ಎಸ್ ಪಿ ವೆಬ್ಸೈಟ್ನೇ ಸಹ ಅಪ್ಡೇಟ್ ಆಗಿದೆ ನೋಡಿ ಅಣ್ಣ ನೆಕ್ಸ್ಟ್ ನಿಮಗೆ ಕೊಡುವಂತಹ ಒಂದು ಕನ್ಫರ್ಮೇಶನ್ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸ್ಕಾಲರ್ಶಿಪ್ ನಿಮ್ಮ ಹತ್ರ ಎಲ್ಲ ಡೀಟೇಲ್ಸ್ ಇದ್ದು ನಿಮ್ಮಿಂದ ಅಪ್ಲೈ ಮಾಡೋಕಾದ್ರೆ ಎಲ್ಲರೂ ಸಹ ದಯವಿಟ್ಟು ಅಪ್ಲೈ ಮಾಡಿಬಿಡಿ ಫೈ ಸಬ್ಮಿಟ್ ಅನ್ನು ಕೊಟ್ಟು ಸಹ ಕೊಡಿ ಎಲ್ಲ ಒಂದು ಅನ್ನು ಕರೆಕ್ಟ್ ಹಾಕಿ ಅಂಡ್ ಯಾರಿಗಾದ್ರೆ ಅಪ್ಲೈ ಮಾಡೋಕ್ಕಾಗ್ತಿವ ಯಾರ ಒಂದು ಡೀಟೇಲ್ಸ್ ಇದನ್ನು ಸಹ ಸದ್ಯಕ್ಕೆ ಇಲ್ವೋ ನೀವು ಯಾರೂ ಸಹ ಲಾಸ್ಟ್ ಡೇಟ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂತ ಅಂದ್ರೆ ನಾವು ಪ್ರತಿ ವರ್ಷನೂ ಸಹ ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡೋದು ಗೆ ಹೇಳಿದಾಗ ಹೇಳ್ತಿರ್ತೀವಿ ಯಾರು ಇನ್ನೂ ಸಹ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಯಾಕಂತ ಅಂದ್ರೆ ಎಕ್ಸ್ಟೆಂಡ್ ಆಗಲೇಬೇಕು ಬೇಕು ಅದು ಕೆಲವೊಂದ್ಸಲಿ ಲೇಟ್ ಆಗುತ್ತೆ ಕೆಲವೊಂದ್ಸರಿ ಈ ಒಂದು ಕಾಲೇಜಸ್ ಕಡೆಯಿಂದ ಅನ್ನು ಅಪ್ಡೇಟ್ ಮಾಡೋದು ಲೇಟ್ ಆಗುತ್ತೆ ಹಾಗಾಗಿ ಹೋಗಕ್ಕೆ ನಾ ಇದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಲಾಸ್ಟ್ ಡೇಟ್ಸ್ ಆಗಿರ್ಬೋದು ಅದ್ರದ್ದು ಅಪ್ಲೈ ಮಾಡೋದು ಏನಾದರೂ ಸಹ ಅಪ್ಡೇಟ್ ಬಂದರೆ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತಿರ್ತೀನಿ ಜಸ್ಟ್ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟ್ ಅನ್ನು ಮಾಡಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ಸು ಯಾವಾಗ ಬರುತ್ತೆ ಏನೋ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಸಹ ಕೊಡ್ತಿಲ್ಲ ಓಕೆ ನಾನು ನಿಮ್ಗೆ ಏನಾದರೂ ವೀಡಿಯೋ ಮಾಡಿ ತಿಳಿಸ್ಕೊಟ್ರೆ ಡಿಪಾರ್ಟ್ಮೆಂಟ್ಸ್ ಏನಾದರೂ ಕಾಲ್ಸ್ ಮಾಡಿ ಇಲ್ಲಿ ಈ ದಿನ ಈ ದಿನ ಅಮೌಂಟ್ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಬಟ್ ನಾನು ಆ ಒಂದು ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಟ್ರೆ ನಿಮ್ಮ ಒಂದು ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಈ ವಿಡಿಯೋದಲ್ಲಿ ಏನೂ ಸಹ ಯೂಸ್ ಇಲ್ಲ ಯೂಸ್ಲೆಸ್ ವೀಡಿಯೋ ಅವು ಇವು ಅಂತ ಕಮೆಂಟ್ಸ್ ಬರ್ತಿರ್ತವೆ ಕಮೆಂಟ್ಸ್ ಎಲ್ಲಾನು ಸಹ ಓಕೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ ಇಲ್ಲಿ ನೋಡಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿಒಿ ಅಂತ ಇದೆಯಲ್ವಾ ಇದೆಲ್ಲರಿಗೂ ಸಹ ಎಸ್ ಆದ್ಮೇಲೆ ಅಕೌಂಟ್ ಗಳಿಗೆ ಬರೋದು ಆದಷ್ಟು ಸಹ ಈ ಒಳಗಡೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಸಹ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಅಮೌಂಟ್ಸ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಏನು ಅನ್ನೋದು ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೀನಿ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ನೀವು ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ದಟ್ಸ್ ಆಲ್ ಫಾರ್ ದಿಸ್ ವೀಡಿಯೋ ಕೀಪ್ ವಾಚಿಂಗ್ ಮೈ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್